ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಸೋಲಾರ್ ವಾಟರ್ ಹೀಟರ್ನ ಕಲೆಕ್ಟರ್ ಪ್ಯಾನಲ್ ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ, ಅದರ ಒಳಗಿನ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರೋದು ವಿಗಾರ್ಡ್ನ 200 LPD ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಮಾಡೆಲ್ ಸೋಲಾರ್ ವಾಟರ್ ಹೀಟರ್. ಸೋಲಾರ್ ವಾಟರ್ ಹೀಟರ್ನ 3 ಮೇನ್ ಪಾರ್ಟ್ಸ್ ಯಾವುದು ಅಂದರೆ ಸ್ಟೋರೇಜ್ ಟ್ಯಾಂಕ್, ಕಲೆಕ್ಟರ್ ಪ್ಯಾನಲ್ ಅಥವಾ ಟ್ಯೂಬ್ ಮತ್ತು ಸ್ಟ್ಯಾಂಡ್. ಈ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಪ್ಯಾನಲ್ನಲ್ಲಿ ಮೇಲ್ಗಡೆ ಟಫ್ಫನ್ ಗ್ಲಾಸ್ ಕವರ್ ಇರುತ್ತೆ, ಕಾಪರ್ ಹೆಡ್ಡರ್ ಫೂಟರ್ ರೈಸರ್ ಪೈಪ್ಗಳಿರ್ತವೆ, ಅಬ್ಸಾರ್ಬರ್ ವಿಂಗ್ಸ್ ಪ್ಲೇಟು ಅಲ್ಯೂಮಿನಿಯಂ ಅಥವಾ ಕಾಪರಿಂದ ಮಾಡಿದ್ದಿರುತ್ತೆ, ಅದಕ್ಕೆ ಬ್ಲ್ಯಾಕ್ ಕ್ರೋಮ್ ಅಬ್ಸಾರ್ಬಿಂಗ್ ಕೋಟಿಂಗ್ ಮಾಡಿರ್ತಾರೆ, ಮತ್ತು ಪಫ್ ಅಥವಾ ಗ್ಲಾಸ್ ವೂಲ್ ಇನ್ಸುಲೇಷನ್ ಇರುತ್ತೆ ಕೆಳಗಡೆಗೆ ಟು ವಿತ್ ಸ್ಟ್ಯಾಂಡ್ ಹೀಟ್ ಓವರ್ ನೈಟ್. ಮತ್ತು ಇದರದ್ದು ಕೇಸಿಂಗ್ ಔಟರ್ ಬಾಡಿ GI ಅಥವಾ ಅಲ್ಯೂಮಿನಿಯಂ ಅಲಾಯಿಂದ ಮಾಡಿರುವಂಥ ಔಟರ್ ಕೇಸಿಂಗ್ ಇರುತ್ತೆ. ನೋಡಿ, ಇದು ವಾಟರ್ ಸರ್ಕ್ಯುಲೇಟ್ ಆಗುವಂಥ ಕಾಪರ್ ಟ್ಯೂಬ್. ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳಲ್ಲಿ ಈ ಟ್ಯೂಬ್ ಪ್ಯೂರ್ ಕಾಪರಿಂದ ಮಾಡಿರ್ತಾರೆ. ಇದರಲ್ಲಿ ಕೋಲ್ಡ್ ವಾಟರ್ ಫ್ಲೋ ಆಗಿ ಸೂರ್ಯನ ಶಾಖವನ್ನು ಹೀರಿಕೊಂಡು ಬಿಸಿ ಆಗುತ್ತೆ. ಈ ಟ್ಯೂಬ್ನ ಇನ್ಸೈಡ್ ವ್ಯೂ ಕೂಡ ನಾವಿಲ್ಲಿ ನೋಡ್ಬೋದು. ರೈಸರ್ ಟ್ಯೂಬ್ಗಳು ಮೇಲ್ಗಡೆ ಇರೋ ಮತ್ತು ಕೆಳಗಡೆ ಇರುವಂಥ ಈ ಹೆಡ್ಡರ್ ಫೂಟರ್ ಟ್ಯೂಬ್ಗಳಿಗೆ ವೆಲ್ಡ್ ಆಗಿರುತ್ತೆ. ಈ ಟ್ಯೂಬಲ್ಲಿ ವಾಟರ್ ಹೋಗುತ್ತಲ್ಲ, ಇದ್ರ ಡಯ ತುಂಬ ಚಿಕ್ಕದು ಕಂಪೇರ್ಡ್ ಟು ETC ಟ್ಯೂಬ್. ಇವ್ಯಾಕ್ಯುವೇಟೆಡ್ ಟ್ಯೂಬಲ್ಲಿ ಡಯ ಜಾಸ್ತಿ ಇರುತ್ತೆ, 2.5 inch ಇರುತ್ತೆ. ಇಲ್ಲಿ ಒಂದು ಕಸ್ಟಮರ್ ಪ್ಲೇಸಲ್ಲಿ ಇದ್ದೀನಿ. ಒಂದು ಲೋಕಲ್ ಸೋಲಾರ್ ವಾಟರ್ ಹೀಟರ್ ಇದೆ, ಇದು ಟ್ಯಾಂಕ್ ಲೀಕೇಜ್ ಮತ್ತು ಪ್ಯಾನಲ್ ಎಲ್ಲ ಲೀಕೇಜ್ ಇದೆ, ದೇ ಆರ್ ಗೋಯಿಂಗ್ ಟು ರಿಪ್ಲೇಸ್ ಇಟ್. ಸೊ ಈ ಪ್ಯಾನಲ್ನ ಓಪನ್ ಮಾಡಿ ಅದರ ಪಾರ್ಟ್ಸ್ ಎಲ್ಲ ನೋಡೋಣ. ಈ ಪ್ಯಾನಲ್ನ ಮೇಲ್ಗಡೆ ಗ್ಲಾಸ್ನ ಬ್ರೇಕ್ ಮಾಡಿದ್ದೀವಿ. ಇದು ಟಫ್ಫಂಡ್ ಗ್ಲಾಸು, ಈ ಕಾರು ವೆಹಿಕಲ್ಗಳಲ್ಲ ಇರುತ್ತಲ್ಲ ಆ ಥರ. ಒಂದು ಕಡೆ ಡ್ಯಾಮೇಜ್ ಆದರೆ ಪೂರ್ತಿ ಗ್ಲಾಸ್ ಪೀಸ್ ಪೀಸ್ ಆಗಿಬಿಡುತ್ತೆ. ಇಲ್ಲಿ ನಾವು ಕಾಪರ್ ರೇಸರ್ ಟ್ಯೂಬ್ಗಳನ್ನ ನೋಡ್ಬೋದು. ಇದು ಕೇವಲ 10 mm ಡಯ ಇರುತ್ತೆ. ಹಾರ್ಡ್ ವಾಟರ್ ಇದ್ದಾವಾಗ ಇದರಲ್ಲಿ ಶಾರ್ಟ್ ಫಾರ್ಮೇಷನ್ ಆಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಸ್ಲೋ ಆಗಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅಲ್ಯೂಮಿನಿಯಂ ಫಿನ್ಸ್ ಮತ್ತು ಇನ್ಸುಲೇಷನ್ ಕೂಡ ನಾವಿಲ್ಲಿ ಕಾಣ್ಬೋದು. ನಾವೀಗ ETC ಮಾಡೆಲ್ ಮತ್ತು FPC ಮಾಡೆಲ್ ಕಂಪ್ಯಾರಿಸನ್ ನೋಡೋಣ. FPC ಮಾಡೆಲ್ನಲ್ಲಿ ಕಾಪರ್ ಟ್ಯೂಬ್ಸ್ ಇರುತ್ತೆ, ಸ್ಮಾಲ್ ಟ್ಯೂಬ್ ಡಯ, ಚಾನ್ಸಸ್ ಆಫ್ ಟ್ಯೂಬ್ ಬ್ಲಾಕೇಜ್ ಇರುತ್ತೆ, ನಾಟ್ ಫಾರ್ ಹಾರ್ಡ್ ವಾಟರ್, ಟಫ್ಫಂಡ್ ಗ್ಲಾಸ್ ಕವರ್ ಇರುತ್ತೆ, ಪಫ್ ಇನ್ಸುಲೇಷನ್ ಇರುತ್ತೆ, ಸ್ಲೋ ಹೀಟಿಂಗ್ ಮತ್ತು ಹೀಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ನೇ ETC ಕಂಪೇರ್ ಮಾಡಿದಾಗ ಅದರಲ್ಲಿ 2-layer ಗ್ಲಾಸ್ ಟ್ಯೂಬ್ ಇರುತ್ತೆ, ಗ್ಲಾಸ್ ಟ್ಯೂಬ್ ಡಯ ಜಾಸ್ತಿ ಇರುತ್ತೆ, ಲೋ ಚಾನ್ಸಸ್ ಆಫ್ ಟ್ಯೂಬ್ ಬ್ಲಾಕೇಜ್, ಸುಟೇಬಲ್ ಫಾರ್ ಹಾರ್ಡ್ ವಾಟರ್, ವ್ಯಾಕ್ಯೂಮ್ ಟ್ಯೂಬ್, ಫಾಸ್ಟ್ ಹೀಟಿಂಗ್ ಮತ್ತು ನೋ ಹೀಟ್ ಲಾಸ್. ಫೈನಲಿ, ಟ್ಯೂಬ್ ಮಾಡೆಲ್ ಪ್ರೈಸ್ ಈಸ್ ವೆರಿ ಲೆಸ್. ಇವಾಗ ETC ಟ್ಯೂಬ್ನ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇದು ಟ್ರಿಪಲ್ ಕೋಟೆಡ್ ಡಬಲ್ ಲೇಯರ್ ಟ್ಯೂಬ್. ಔಟ್ಸೈಡ್ ಆಫ್ ಇನ್ನರ್ ಟ್ಯೂಬ್ ಈಸ್ ಕೋಟೆಡ್ ವಿತ್ ಆ್ಯಂಟಿ ರಿಫ್ಲೆಕ್ಷನ್ ಲೇಯರ್, ಅಬ್ಸಾರ್ಪ್ಷನ್ ಲೇಯರ್, ಇನ್ಫ್ರಾರೆಡ್ ರಿಫ್ಲೆಕ್ಷನ್ ಲೇಯರ್ ಕೋಟಿಂಗ್. ಡೈರೆಕ್ಟ್ ಹೀಟಿಂಗ್ನಲ್ಲಿ ಟ್ಯೂಬಲ್ಲಿ ನೀರು ಪಾಸ್ ಆಗಿ ಸೋಲಾರ್ ಎನರ್ಜಿಯಿಂದ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡು ಟ್ಯೂಬ್ಗಳ ಮಧ್ಯೆ ವ್ಯಾಕ್ಯೂಮ್ ಇರುತ್ತೆ, ಒಂದು ಸ್ಪೇಸರ್ ಅಥವಾ ಸಪೋರ್ಟಿಂಗ್ ಕ್ಲಿಪ್ ಮತ್ತು ಬೇರಿಯಮ್ ಗೆಟ್ಟರ್ಗಳನ್ನು ಒಳಗೊಂಡಿರುತ್ತೆ. ವ್ಯಾಕ್ಯೂಮ್ ಟ್ಯೂಬು ಸರಿ ಇದ್ದರೆ ನಮಗೆ ಬಾಟಮಲ್ಲಿ ಸ್ವಲ್ಪ ಸ್ಟೀಲ್ ಥರ ಗೋಚರ ಆಗುತ್ತೆ, ಅದೇ ವ್ಯಾಕ್ಯೂಮ್ ಹೋಯಿತು ಅಂತಂದರೆ ಅದು ವೈಟ್ ಆಗಿಬಿಡುತ್ತೆ. ಇನ್ನು ಇದರಲ್ಲಿ ಇಂಡೈರೆಕ್ಟ್ ಹೀಟಿಂಗ್ ಮೆಥಡು ಇದೆ. ಇದರಲ್ಲಿ ಲಿಕ್ವಿಡ್ ಫಿಲ್ಡ್ ಕಾಪರ್ ಟ್ಯೂಬ್ ವಿತ್ ಅಲ್ಯೂಮಿನಿಯಂ ಫಿನ್ಸ್ ಇರುತ್ತೆ, ಇದು ಹೀಟನ್ನು ನೀರಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಟ್ಯೂಬಲ್ಲಿ ಡೈರೆಕ್ಟಾಗಿ ವಾಟರ್ ಎಂಟರ್ ಆಗಲ್ಲ. ನೋಡಿ, ಇಲ್ಲಿ ಈ ಟ್ಯೂಬ್ ಮೇಲೆ, ಇನ್ನರ್ ಟ್ಯೂಬ್ ಮೇಲೆ ಕಂಪನಿಯ ಬ್ರ್ಯಾಂಡ್ ನೇಮ್ ಪ್ರಿಂಟ್ ಆಗಿರುತ್ತೆ. ಈ ಟ್ಯೂಬನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಅದರಲ್ಲಿ ಹೀಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಇನ್ಸರ್ಟ್ ಮಾಡುವಾಗ ಅದು ಎಂಪ್ಟಿ ಟ್ಯೂಬ್ ಇರುತ್ತೆ. ಸೊ ಟ್ಯೂಬ್ ಬಿಸಿ ಇದ್ದಾಗ ಅದರಲ್ಲಿ ನೀರು ಫಿಲ್ ಮಾಡಬಾರ್ದು. ಫಸ್ಟ್ ಟೈಮ್ ಟ್ಯೂಬ್ ಕೂಲ್ ಆಗಿದ್ದಾವಾಗಲೇ ಅದರಲ್ಲಿ ನೀರು ಫಿಲ್ ಮಾಡಬೇಕು. ಒಂದು ಸಲ ಫಿಲ್ ಮಾಡಿದ್ಮೇಲೆ ತುಂಬ ಇರುತ್ತೆ. ಈ ಟ್ಯೂಬ್ ಜನರಲ್ಲಿ ಸುಮಾರು ಸ್ಟ್ರಾಂಗ್ ಇರುತ್ತೆ, ಬಾಲು ಐಸ್ ಮಳೆ ಇದಕ್ಕೆಲ್ಲ ಬ್ರೇಕ್ ಆಗಲ್ಲ, ಬಟ್ ಶಾರ್ಪ್ ಟೈಲ್ಸ್ ಪೀಸು ಕಲ್ಲು ಹೊಡೆದ್ರೆ ಬ್ರೇಕ್ ಆಗುತ್ತೆ. ತುಂಬ ಜನ ಇದು ಬಹಳ ಡೆಲಿಕೇಟು ಅಂತಲೇ ಇದನ್ನು ಅವಾಯ್ಡ್ ಮಾಡ್ತಾರೆ. ಇಲ್ಲಿ ಒಂದು ಟ್ಯೂಬ್ ನಾವು ಇನ್ಸ್ಟಾಲೇಷನ್ ಮಾಡುವಾಗಲೇ ಡ್ಯಾಮೇಜ್ ಆಯಿತು, ಇನ್ನರ್ ಟ್ಯೂಬ್ ಮತ್ತು ಔಟರ್ ಟ್ಯೂಬ್ ಸಪ್ರೇಟ್ ಆಗೋಯಿತು. ಟ್ಯೂಬ್ ಒಳಗಡೆ ಹೇಗಿದೆ ಅಂತ ನೋಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಈ ಔಟರ್ ಟ್ಯೂಬ್ ಇದೆಯಲ್ಲ, ದಟ್ ಈಸ್ ಫುಲ್ಲಿ ಟ್ರಾನ್ಸ್ಪರೆಂಟ್, ಕ್ರಿಸ್ಟಲ್ ಕ್ಲಿಯರ್. ಇನ್ನರ್ ಟ್ಯೂಬ್ ಲುಕ್ಸ್ ಬ್ಲೂ ಇನ್ ಕಲರ್. ಇಟ್ಸ್ ಆ್ಯಕ್ಚುಲಿ ಅವಾಗ ಹೇಳಿದ್ನಲ್ಲ, ಟ್ರಿಪಲ್ ಲೇಯರ್ ಕೋಟಿಂಗ್. ಇದು ಬೋರೋಸಿಲಿಕೇಟ್ ಗ್ಲಾಸು, ಬ್ರೋಕನ್ ಎಂಡ್ಸ್ ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ. ಈ ವೈಟ್ ಟ್ಯೂಬಲ್ಲಿ ನೀರು ಪಾಸ್ ಆಗಲ್ಲ, ಬ್ಲೂ ಟ್ಯೂಬ್ ಇದೆಯಲ್ಲ ಅದರಲ್ಲಿ ಮಾತ್ರ ನೀರು ಫ್ಲೋ ಆಗುತ್ತೆ, ದಟ್ ಈಸ್ ಇನ್ನರ್ ಟ್ಯೂಬ್. ನಾವು ಹೊರಗಿಂದ ಈ ವೈಟ್ ಟ್ಯೂಬ್ನ ಮೇಲ್ಮೈಯನ್ನು ಟಚ್ ಮಾಡಿದ್ರೆ ಯಾವ ಟೈಮನ್ನು ಟಚ್ ಮಾಡಿದ್ರೂ ಅದು ಕೂಲಾಗೇ ಇರುತ್ತೆ, ಅದು ಬಿಸಿ ಆಗಲ್ಲ. ಇದು ನೋಡಿ, ಯಾವಾಗಲೇ ಹೇಳಿದ್ನಲ್ಲ, ಸ್ಪೇಸರ್ ಕಮ್ ಸ್ಪ್ರಿಂಗ್ ಟೈಪ್ ಮೆಕ್ಯಾನಿಸಮ್ ಎಲ್ಲ ಕಡೆ ಈಕ್ವಲ್ ಸ್ಪೇಸಿಂಗ್ ಇರೋ ಥರ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ಬೇರಿಯಮ್ ಗೆಟರ್ ಸಹಾಯದಿಂದ ವ್ಯಾಕ್ಯೂಮ್ ಜನರೇಟ್ ಮಾಡ್ತಾರೆ.
ಇದರ ಮೇಲಿರೋ ಟ್ರಿಪಲ್ ಲೇಯರ್ ಕೋಟಿಂಗ್ ಹೀಟ್ ಅಬ್ಸಾರ್ಬ್ ಮಾಡುತ್ತೆ, ಆ ಹೀಟ್ ಟ್ಯೂಬ್ನ ಒಳಗಡೆ ಇರುವಂಥ ಫ್ಲೋ ಆಗ್ತಾ ಇರೋ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ಯೂಬ್ ಮೇಲಿರೋ ಕೋಟಿಂಗನ್ನು ಸ್ಕ್ರ್ಯಾಚ್ ಮಾಡಿ ನೋಡೋಣ. ಮೇಲೆ ಬ್ಲೂ ಕಾಣಿಸ್ತಾ ಇದೆ, ಇದು ಸ್ಕ್ರ್ಯಾಚ್ ಮಾಡಿದ್ರೆ ಒಳಗಡೆ ಇನ್ನೊಂದು ಲೇಯರ್ ಕಾಪರ್ ಥರ ಕಾಣಿಸುತ್ತೆ. ಈ ಥರ ಇದರಲ್ಲಿ ಮೂರು ಲೇಯರ್ ಕೋಟಿಂಗ್ ಆಗಿರುತ್ತೆ, ದಟ್ ಅಬ್ಸಾರ್ಬ್ಸ್ ದ ಹೀಟ್. ಈ ಟ್ಯೂಬ್ ಬಿದ್ದು ಹೊಡೆದ್ರೆ ನೋಡಿ ಈ ಥರ ತುಂಬ ಶಾರ್ಪ್ ಪೀಸಸ್ ಆಗಿಬಿಡುತ್ತೆ. ಈ ಟ್ಯೂಬು 2 mm ಥಿಕ್ನೆಸ್ ಇರುತ್ತೆ, ಇದು ಬರೀ ಗ್ಲಾಸ್, ಯಾವುದೇ ಮೆಟಲ್ ಪಾರ್ಟಿಕಲ್ಸ್ ಇರಲ್ಲ. ಹಾಗಾಗಿ ಈ ಟ್ಯೂಬ್ ಮಾಡಲ್ಲಿ ಸೋಲಾರ್ ಡಿಫೆಕ್ಟಿವ್ ನಾವು ಸ್ಕ್ರ್ಯಾಪ್ ಮಾಡಿದರೆ ಯಾವುದೇ ರೀಸೇಲ್ ವ್ಯಾಲ್ಯೂ ಸಿಗಲ್ಲ. ಟ್ಯೂಬ್ ಮಾಡಲು ಸೋಲಾರ್ ವಾಟರ್ ಹೀಟರ್ನಲ್ಲಿ ಡೈರೆಕ್ಟ್ ವಾಟರ್ ಫ್ಲೋ ಟ್ಯೂಬ್ ಒಳಗಡೆ ಇರೋದ್ರಿಂದ ಒಂದು ಟ್ಯೂಬ್ ಹೊಡೆದ್ರೂ ನೀರೆಲ್ಲ ಚೆಲ್ಬಿಡುತ್ತೆ. ಸೋಲಾರ್ ವಾಟರ್ ಹೀಟರ್ನ ಔಟ್ಪುಟ್ ಲೈನಲ್ಲಿ ನಮಗೆ ನೀರು ಸಪ್ಲೈ ಬರಲ್ಲ ಆವಾಗ. ಆದರೂ ಕೂಡ ಟ್ಯೂಬ್ ಮಾಡಲ್ ಇಸ್ ಹೈಲಿ ಎಫಿಷಿಯಂಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಓಕೆ ಫ್ರೆಂಡ್ಸ್, ಟುಡೇ ಐ ಟ್ರೈಡ್ ಟು ಶೇರ್ ಸಮ್ ಪ್ರಾಡಕ್ಟ್ ಡೀಟೇಲ್ಸ್ ವಿತ್ ಆಲ್ ಆಫ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.